ನಮ್ಮ ಕರ್ನಾಟಕ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯ ಆರನೇ ಕಂತಿನ ಅಡಿಯಲ್ಲಿ ಒಂದು ಸರ್ವೆಯನ್ನು ಕಂಡಕ್ಟ್ ಮಾಡಿತು ಈ ಸರ್ವೆಯಲ್ಲಿ ತುಂಬ ಅಂತಂದರೆ ತುಂಬ ಜನರ ಗೃಹಲಕ್ಷ್ಮಿ ಹಣ ಕ್ಯಾನ್ಸಲ್ ಆಗಿದೆ ಅದು ಯಾರ್ಯಾರಿಗೆ ಕ್ಯಾನ್ಸಲ್ ಆಗಿದೆ ಆ ಲಿಸ್ಟನ್ನು ನೀವು ಎಲ್ಲಿ ನೋಡಬಹುದು ಮತ್ತು ನೀವು ನೀವು ಕೂಡ ಇಲ್ಲಿ ಕ್ಯಾನ್ಸಲ್ ಆಗಿರುವ ಲಿಸ್ಟ್ನಲ್ಲಿ ಕೂಡ ಇರಬಹುದು ಯಾಕಂತಂದ್ರೆ ಸುಮ್ಮ ಸುಮ್ಮನೆ ಈ ಗೃಹಲಕ್ಷ್ಮಿ ಯೋಜನೆಯ ಆರನೇ ಕಂತಿನ ಹಣ ನಾನು ಆರನೇ ಕಂತಿನ ಹಣ ಮಾತ್ರ ಮಾತನಾಡ್ತಿರೋದು ಆರನೇ ಕಂತಿನ ಹಣವನ್ನು ಇವರು ಕ್ಯಾನ್ಸಲ್ ಮಾಡಿರುವಂಥದ್ದು ಎಲ್ಲರಿಗೂ ಕೂಡ ಇದೊಂದು ಬೇಜಾರನ್ನು ಉಂಟು ಮಾಡಿದೆ ಹೌದು ವೀಕ್ಷಕರ ಗೃಹಲಕ್ಷ್ಮಿ ಯೋಜನೆಯ ಅಡಿಯಲ್ಲಿ ಏನು ನಿಮಗೆ ಎರಡು ಸಾವಿರ ರೂಪಾಯಿ ಹಣ ಅನ್ನೋದು ಪ್ರತಿ ತಿಂಗಳು ಬರ್ತಾ ಇತ್ತು ಆ ಹಣ ನಿಮಗೆ ಅಂತಂದರೆ ಎಲ್ಲರಿಗೂ ಕೂಡ ಅಲ್ಲ ಇವರಿಗೆ ಇಲ್ಲಿ ಸ್ಟಾಫ್ ಆಗಿದೆ ಅಂತಲೇ ಹೇಳ್ಬಹುದು ಹಾಗಾಗಿ ಇಲ್ಲಿ ನಿಮಗೆ ಈ ಆರನೆಯ ಕಂತಿನ ಹಣ ಬರೋದಿಲ್ಲ ಇದೊಂದು ಹಂಡ್ರೆಡ್ ಒನ್ ಪರ್ಸೆಂಟು ಆಗಿರುವಂತಹ ಇನ್ಫಾರ್ಮೇಷನ್ ಆಗಿರುತ್ತೆ ಈ ವಿಡಿಯೋನ ನೋಡ್ತಾ ಇರೋರು ಎಲ್ಲರೂ ಕೂಡ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಸು ರಿಲೇಷನ್ಸು ಮತ್ತು ನಿಮ್ಗೆ ಯಾರ್ಯಾರು ಗೊತ್ತಿರ್ತಾರೆ ಮತ್ತು ಯಾರ್ಯಾರು ಈ ಗೃಹಲಕ್ಷ್ಮೀ ಯೋಜನೆ ಅಡಿಯಲ್ಲಿ ಪ್ರಾಬ್ಲಮ್ಸನ್ನು ಫೇಸ್ ಮಾಡ್ತಾ ಇರ್ತಾರೆ ಅಂಥವರಿಗೆ ಈ ವಿಡಿಯೋನ ನೀವು ಶೇರ್ ಮಾಡಿ ನೀವು ಶೇರ್ ಮಾಡೋದ್ರಿಂದ ಅವ್ರಿಗೂ ಕೂಡ ಇದೊಂದು ಇನ್ಫಾರ್ಮೇಷನ್ ಸಿಗುತ್ತೆ ಅವ್ರಿಗೂ ಏನು ಹೇಗೆ ಅನ್ನೋದು ಗೊತ್ತಾಗುತ್ತೆ ಹಾಗಾಗಿ ನೀವೊಂದು ಹೆಲ್ಪ್ ಆಗುತ್ತೆ ಅವರಿಗೆ ಶೇರ್ ಮಾಡಿ ನೋಡಿ ಈ ಗೃಹಲಕ್ಷ್ಮಿ ಯೋಜನೆಯ ಆರನೆಯ ಕಂತಿನ ಹಣ ಯಾಕೆ ಕ್ಯಾನ್ಸಲ್ ಆಯಿತು ಹಾಗಾದರೆ ಇದು ಕಂಪ್ಲೀಟ್ಲಿ ಕ್ಯಾನ್ಸಲ್ ಆಗಿದೆನೇ ಅಂತ ನೀವು ಕೇಳ್ತಾ ಇದ್ರಿ ಹೌದು ವೀಕ್ಷಕರ ಇದು ಕಂಪ್ಲೀಟ್ಲಿ ಕ್ಯಾನ್ಸಲ್ ಆಗಿದೆ ಅಂತಲೇ ಹೇಳ್ಬೋದು ಬಟ್ ನಾನು ಹೇಳೋ ಪ್ರಕಾರ ನೀವು ಹೋದರೆ ನಿಮಗೆ ಒಂದು ಇನ್ನೂ ಒಂದು ಇದೆ ಆ ದಾರಿಯಲ್ಲಿ ನೀವು ಇದನ್ನು ಸರಿಪಡಿಸ್ಕೊಂಡು ಹೋಗಬಹುದು ಅವೇನು ಎಲ್ಲವನ್ನು ಕೂಡ ನಿಮ್ಮ ನಾನು ನಿಮಗೆ ಒಂದು ಮಾಹಿತಿಯನ್ನು ಕೊಡ್ತಾನೆ ವೀಕ್ಷಕರ ಇವೆಲ್ಲವನ್ನು ತಿಳಿದುಕೊಳ್ಳೋಣ ಇವೆಲ್ಲವನ್ನು ತಿಳಿದುಕೊಳ್ಳುವ ಮೊದಲು ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ಜೊತೆಗೆ ಬೆಲ್ ಐಕಾನ್ ಬರುತ್ತೆ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ನಾವು ನಿಮಗೆ ಒರಿಜಿನಲ್ ಕಂಟೆಂಟ್ ಅನ್ನು ಮಾತ್ರ ಕೊಡ್ತೇವೆ ಯಾವುದೇ ರೀತಿ ಫೇಕ್ ನ್ಯೂಸ್ನ ನಾವು ನಮ್ಮ ಚಾನಲ್ಲಿ ಅಪ್ಲೋಡ್ ಮಾಡೋದಿಲ್ಲ ನೀವೆಲ್ಲರೂ ಕೂಡ ನಮಗೆ ನಂಬಬಹುದು ಇದರಿಂದ ನಿಮಗೂ ಕೂಡ ಒಂದು ಹಂಡ್ರೆಡ್ ಒನ್ ಪರ್ಸೆಂಟು ಜೀವನ ಆಗಿರುವಂತಹ ಮಾಹಿತಿಗಳು ಸಿಗ್ತವೆ ಅಂತಲೇ ಹೇಳ್ತಾನೆ ಮತ್ತೆ ಈ ವಿಡಿಯೋನ ನೋಡ್ತಾ ಇರೋರು ಎಲ್ಲರೂ ಕೂಡ ಲೈಕ್ ಮಾಡಿ ನಾನು ಈ ವಿಡಿಯೋಕ್ಕೆ ನಿಮ್ಮಿಂದ ಕೇವಲ ಫೈವ್ ಹಂಡ್ರೆಡ್ ಲೈಕ್ಸ್ ಅನ್ನ ಕೇಳ್ತಾ ಇದ್ದಾನೆ ನೀವೆಲ್ಲರೂ ಕೂಡ ಮಾಡಿದ್ರೆ ಹಾಗೆ ಆಗುತ್ತೆ ನೋಡಿ ನಾವು ಕೂಡ ಒಂದು ವಿಡಿಯೋ ಮಾಡಬೇಕು ಅಂತಂದ್ರೆ ಶ್ರಮ ಪಟ್ಟಿರ್ತವೆ ನಮ್ಮಂತಹ ಈ ಒರಿಜಿನಲ್ ಇನ್ಫಾರ್ಮೇಷನ್ ಕೊಡುವಂತಹ ಚಾನಲ್ಗಳಿಗೆ ನೀವು ಸಪೋರ್ಟ್ ಮಾಡೋದ್ರಿಂದ ನಿಮಗೂ ಕೂಡ ಯೂಸ್ಫುಲ್ ಆಗುತ್ತೆ ಅಂತ ನಾನು ನಿಮ್ಮಲ್ಲಿ ಕೇಳ್ತೇನೆ ಆದ ಕಾರಣ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿಬಿಟ್ಟು ಬೆಲ್ ಐಕಾನ್ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಇವಾಗ ತಡ ಮಾಡೋದು ಬೇಡ ನೇರವಾಗಿ ವಿಷಯಕ್ಕೆ ಬರೋಣ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಆರನೆಯ ಕಂತಿನ ಹಣ ಯಾಕೆ ಕ್ಯಾನ್ಸಲ್ ಆಯಿತು ಯಾರಿಗೆ ಕ್ಯಾನ್ಸಲ್ ಆಯಿತು ಮತ್ತು ಇದನ್ನು ಸರಿಪಡಿಸ್ಕೊಳ್ಳೋದು ಹೇಗೆ ಎಲ್ಲವನ್ನು ಕೂಡ ನಾನು ಇವಾಗ ತಿಳಿಸ್ತೇನೆ ಮೊದಲನೆಯದಾಗಿ ಯಾರ್ಯಾರಿಗೆ ಈ ಗೃಹಲಕ್ಷ್ಮಿ ಯೋಜನೆಯ ಹಣ ಅನ್ನೋದು ಕ್ಯಾನ್ಸಲ್ ಆಗಿದೆ ಅಂತ ನಾನು ಇವಾಗ ವಿವರಿಸ್ತೇನೆ ನೋಡಿ ಇವಾಗ ಯಾರ್ಯಾರಿಗೆ ಒಂದು ಎರಡು ಅಂತಂದರೆ ಯಾವ ಕಂತಿನ ಹಣ ಬಂದೇ ಇಲ್ಲ ಅಂಥವರಿಗೆ ಈ ಗೃಹಲಕ್ಷ್ಮಿ ಯೋಜನೆಯ ಹಣ ಅನ್ನೋದನ್ನು ಕ್ಯಾನ್ಸಲ್ ಮಾಡಿದ್ದಾರೆ ಯಾಕಂತಂದರೆ ಇಲ್ಲಿ ನಿಮ್ಮ ಡಾಕ್ಯುಮೆಂಟ್ಸು ಒಂದು ಕೂಡ ಸರಿಯಾಗಿಲ್ಲ ಹಾಗಾಗಿ ಇಲ್ಲಿ ನಿಮಗೆ ಯಾವ ಕಂತಿನ ಹಣ ಬಂದಿಲ್ಲ ಅಂತಂದರೆ ನಿಮಗೆ ಇನ್ಮೇಲೆ ಯಾವ ಕಂತಿನ ಹಣ ಕೂಡ ನಿಮಗೆ ಬರೋದಿಲ್ಲ ಅಂತಲೇ ಹೇಳಬಹುದು ಇದು ಒಂದು ರೀಸನ್ನು ಇವಾಗ ಎರಡನೆಯ ಕಾರಣ ನೋಡೋಣ ಇವಾಗ ಸೆಕೆಂಡ್ ರೀಸನ್ ಏನು ಅಂತಂದರೆ ಇಲ್ಲಿ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸು ಕೂಡ ಸರಿಯಾಗಿದ್ದು ನಿಮ್ಮ ಬ್ಯಾಂಕ್ ಅಕೌಂಟು ಇನ್ಆಕ್ಟಿವ್ ಆಗಿರುತ್ತೆ ಅಂತಂದರೆ ಚಾಲ್ತಿಯಲ್ಲಿ ಇರೋದಿಲ್ಲ ಹಾಗಾಗಿ ಅಲ್ಲೂ ಕೂಡ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಆರನೇ ಕಂತಿನ ಹಣವನ್ನು ಇವರು ಕ್ಯಾನ್ಸಲ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಇಲ್ಲಿ ಮತ್ತೊಂದು ನೋಡ್ತಾ ಹೋಗೋಣ ಮೂರನೆಯ ರೀಸನ್ ಏನು ಅಂತ ತುಂಬ ಜನರು ಗೃಹಲಕ್ಷ್ಮಿ ಯೋಜನೆಯ ಹಣ ಅಷ್ಟೇ ಪಡೆದುಕೊಳ್ತಾ ಇದ್ರು ರೇಷನ್ ಅಂಗಡಿಗಳಿಗೆ ಹೋಗ್ಬಿಟ್ಟು ರೇಷನ್ ಅನ್ನು ತಗೊಂಡು ಬರ್ತಾ ಇರಲಿಲ್ಲ ಅಂತಂದರೆ ರೇಷನ್ ಕಾರ್ಡ್ ನಿಮ್ಮ ಬಳಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಇತ್ತು ಬಟ್ ನೀವು ರೇಷನ್ ಸ್ಟೋರ್ಗೆ ಹೋಗಿಬಿಟ್ಟು ರೇಷನನ್ನು ತಗೊಂಡು ಬರ್ತಾ ಇರಲಿಲ್ಲ ನಿಮಗೆ ಈ ಗೃಹಲಕ್ಷ್ಮಿ ಯೋಜನೆಯ ಆರನೆಯ ಕಂತಿನ ಹಣವನ್ನು ಕಂಪ್ಲೀಟ್ಲಿ ಸ್ಟಾಪ್ ಮಾಡಿದ್ದಾರೆ ಅಂತಾನೆ ಹೇಳಬಹುದು ನೋಡಿ ಈ ಮೂರು ರೀಸನ್ನಲ್ಲಿ ನೀವು ಇದ್ರೆ ನೀವು ಇಲ್ಲಿ ಇದ್ದೀರಾ ಅಂತ ಅರ್ಥ ಇವಾಗ ನಾಲ್ಕನೇ ರೀಸನ್ ಇನ್ನೂ ಒಂದು ಕೂಡ ರೀಸನ್ ಇದೆ ಏನು ಅಂತಂದ್ರೆ ನೀವು ಗೃಹಲಕ್ಷ್ಮಿ ಯೋಜನೆಯ ಹಣ ಪಡೆದುಕೊಳ್ಳಲು ತಪ್ಪಾದ ಮಾಹಿತಿಯನ್ನು ಕೊಟ್ಟಿದ್ದೀರಾ ಅಂತ ಆದರೆ ಇವಾಗ ನೀವು ಗೌರ್ಮೆಂಟ್ ಜಾಬ್ನಲ್ಲಿ ಇರ್ತೀರ ಟ್ಯಾಕ್ಸ್ ಪೇಯರ್ ಇರ್ತೀರಾ ಇಂಥವರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಗೃಹಲಕ್ಷ್ಮಿ ಹಣ ನಮಗೂ ಬರುತ್ತೆ ಅಂತ ಅಂದ್ಕೊಂಡು ಇಲ್ಲಿ ಅಪ್ಲಿಕೇಶನ್ ಹಾಕಿದ್ದಾರೆ ಅಂಥವರಿಗೆ ಇಲ್ಲಿ ಒಂದು ಎರಡು ಕಂತು ಬಂದಿದೆ ಎಷ್ಟೋ ಜನರಿಗೆ ಒಂದೆರಡು ಮೂರು ನಾಲ್ಕು ಐದು ವಸ್ತು ಕಂತು ಕೂಡ ನಿಮಗೆ ಬಂದಿದೆ ಎಲ್ಲ ಕಂತಿನ ಹಣ ಕೂಡ ನಿಮಗೆ ಬಂದಿದೆ ಆದರೆ ಇನ್ಮೇಲೆ ಬರುವಂತಹ ಆರನೆಯ ಕಂತಿನ ಹಣದಿಂದ ನಿಮಗೆ ಕಂಪ್ಲೀಟ್ಲಿ ಒಂದು ಸ್ಟ್ರಿಕ್ಟ್ ರೂಲ್ಸನ್ನು ತೊಗೊಂಡು ಬಂದಿರುವಂಥದ್ದು ಹಾಗಾಗಿ ಇಲ್ಲಿ ನಿಮಗೆ ಈ ಆರನೆಯ ಕಂತಿನ ಹಣ ಬರೋದಿಲ್ಲ ಅಂತಲೇ ಹೇಳ್ಬೋದು ಇವು ನಾಲ್ಕು ರೀಸನ್ನಿಂದ ನಿಮಗೆ ಆರನೆಯ ಕಂತಿನ ಹಣ ಬರೋದಿಲ್ಲ ಅಂತಲೇ ಹೇಳ್ಬೋದು ನೋಡಿ ಇವು ನಾಲ್ಕು ಕಾರಣಗಳು ಅಲ್ಲಿ ನೀವು ಏನಾದರೂ ಒಂದು ಕಾರಣಗಳನ್ನು ಕೂಡ ನೀವು ಇಲ್ಲಿ ಫೇಸ್ ಮಾಡ್ತಾಯಿದ್ದೀರಾ ಅಂತ ಅಂತಂದರೆ ನಿಮಗೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಆರನೆಯ ಕಂತಿನ ಹಣ ಬರೋದಿಲ್ಲ ನೀವು ಅಂದ್ಕೋಬಹುದು ಸರ್ ನಮ್ಮ ಡಾಕ್ಯುಮೆಂಟ್ಸು ಎಲ್ಲವೂ ಕೂಡ ಸರಿಯಾಗಿದೆ ಆದರೆ ನಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಅನ್ನೋದು ಬಂದಿಲ್ಲ ಸರ್ ಬಂದರೂ ಕೂಡ ಸರಿಯಾಗಿ ಬರ್ತಾ ಇಲ್ಲ ನಮಗೆ ಇವಾಗ ಮೂರನೇ ಕಂತು ನಾಲ್ಕನೆಯ ಕಂತಿನ ಹಣ ಬಂದಿದೆ ಅಂತ ನೀವು ಕೇಳಿ ಹೇಳ್ತಾ ಇದ್ದೀರಾ ಕಾಮೆಂಟ್ಗಳಲ್ಲಿ ಜೊತೆಗೆ ಸರ್ ನಮಗೆ ಇನ್ನೂ ಕೂಡ ಯಾವ ಕಂತಿನ ಹಣ ಬಂದಿಲ್ಲ ಬೇರೆ ಫಲಾನುಭವಿಗಳು ಇವಾಗಲೇ ಆರನೆಯ ಕಂತಿನ ಹಣದ ಬಗ್ಗೆ ಮಾತನಾಡ್ತಾ ಇದ್ದಾರೆ ಅಂತಂದರೆ ಇದುವರೆಗೂ ಹತ್ತು ಸಾವಿರ ರೂಪಾಯಿ ಹಣವನ್ನು ಅವರು ತಗೊಂಡಿದ್ದಾರೆ ಬಟ್ ನಾವು ಈ ರೀತಿ ಆಗಿಲ್ಲ ನಮಗೆ ಇನ್ನೂ ಕೂಡ ಒಂದು ರೂಪಾಯಿ ಹಣ ಕೂಡ ಬಂದಿಲ್ಲ ಅಂತ ಕೇಳ್ತಾ ಇದ್ದೀರ ನೋಡಿ ನೀವೇನು ಮಾಡ್ತೀರಾ ಅಂತಂದರೆ ಗೃಹಲಕ್ಷ್ಮಿ ಯೋಜನೆಯ ಅಪ್ಲಿಕೇಶನನ್ನು ಮತ್ತೊಮ್ಮೆ ಕರೆದಿರುವಂಥದ್ದು ಎಲ್ಲರೂ ಕೂಡ ಇದನ್ನು ಉಪಯೋಗಿಸಿಕೊಳ್ಳಿ ಅಂತ ನಾನು ನಿಮ್ಮಲ್ಲಿ ಕೇಳ್ತಾನೆ ಇವಾಗ ಗೃಹಲಕ್ಷ್ಮಿ ಯೋಜನೆಯ ಅಪ್ಲಿಕೇಶನ್ ಎಲ್ಲಿ ಹಾಕಬೇಕು ಅಂತ ನೋಡೋದಾದ್ರೆ ನೋಡಿ ಬೆಂಗಳೂರನ್ನು ಕರ್ನಾಟಕವನ್ನು ಗ್ರಾಮವನ್ನು ಮತ್ತು ಸಿ ಎಸ್ ಸಿ ಸೆಂಟರ್ಗಳಲ್ಲಿ ಹೋಗಿಬಿಟ್ಟು ಹೀಗೆ ಹೀಗಂತ ಅವ್ರಿಗೆ ಹೇಳಿ ಅಥವಾ ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಕೂಡ ಇದನ್ನ ಅಪ್ಲಿಕೇಶನ್ ಹಾಕ್ತಾರೆ ಇನ್ ಕೇಸ್ ಅಲ್ಲಿ ಇಂಥದ್ದು ಏನಾದರೂ ಎನೇಬಲ್ ಇತ್ತು ಅಂತಂದರೆ ಅಲ್ಲೂ ಕೂಡ ನೀವು ಅಪ್ಲಿಕೇಶನ್ ಹಾಕ್ಬೋದು ನೋಡಿ ಇದೇನು ತುಂಬ ಇರೋದಿಲ್ಲ ಇಲ್ಲಿ ಪ್ರೈಸ್ ಬಂದುಬಿಟ್ಟು ಫಿಫ್ಟಿ ರುಪೀಸ್ ಐವತ್ತು ರುಪೀ ನಿಮಗೆ ಖರ್ಚಾಗುವಂಥ ಚಾನ್ಸ್ ಇರುತ್ತೆ ಏನೂ ಆಗೋದಿಲ್ಲ ಕರಿಯ ಸರಿಯಾಗಿ ನಿಮ್ಮ ಎಲ್ಲ ಮಾಹಿತಿಯನ್ನು ಕೊಟ್ಟು ನೀವು ಅಪ್ಲೈ ಮಾಡಿ ಇಲ್ಲಿ ನಿಮಗೆ ಹಂಡ್ರೆಡ್ ಒನ್ ಪರ್ಸೆಂಟು ನೆಕ್ಸ್ಟ್ ಕಂತಿಂದ ನಿಮಗೆ ಹಣ ಬರುತ್ತೆ ಅಂತಲೇ ಹೇಳ್ಬೋದು ನೋಡಿ ಈ ಮಾಹಿತಿ ತುಂಬ ಅಂತಂದರೆ ತುಂಬ ಜನರಿಗೆ ಗೊತ್ತಿರೋದಿಲ್ಲ ಆದ ಕಾರಣ ಈ ವಿಡಿಯೋನ ಅವರಿಗೆ ಶೇರ್ ಮಾಡಿ ಹೀಗೀಗೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಆರನೇ ಕಂತಿನ ಹಣ ಯಾಕೆ ಬರ್ ಬಂದಿಲ್ಲ ಮತ್ತು ಇನ್ನು ಮೇಲೆ ಆರನೇ ಕಂತಿನ ಹಣ ಕೂಡ ಕ್ಯಾನ್ಸಲ್ ಆಗುತ್ತೆ ಇಷ್ಟು ದಿನ ಯಾವ ಕಂತಿನ ಹಣ ಕೂಡ ನಿಮಗೆ ಯಾಕೆ ಬಂದಿಲ್ಲ ಈ ವಿಡಿಯೋನ ಅವ್ರಿಗೆ ನೋಡಿ ಅಂತ ಅವ್ರಿಗೂ ಕೂಡ ಹೇಳಿ ನೋಡಿ ಇದೇ ರೀತಿ ಮತ್ತೆ ನಿಮಗೆ ಒರಿಜಿನಲ್ ಕಂಟೆಂಟನ್ನೇ ತಗೊಂಡು ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಶುಭ ದಿನ ಧನ್ಯವಾದಗಳು